ಕೆಆರ್ ಬಿಲ್ಲದ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾನಿಲಯ ಮತ್ತು ಅರ್ಥಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಆವರಣದ ಸಭಾಭವನ ಮುಂಡರ್ಗಿಯಲ್ಲಿ ಸೇವಾನಿವೃತ್ತಿ ಹೊಂದಿದ ಪ್ರಾಚಾರ್ಯರು ಸಿಎಸ್ ಅರಸನಾಳ್ ಇವರಿಗೆ ಬೀಳ್ಕೊಡುಗೆ ಹಾಗೂ ಪ್ರಾಚಾರ್ಯರಾಗಿ ಬಡ್ತಿ ಹೊಂದಿದ ಎವಿ ಹಳ್ಳಿಕೇರಿ ಇವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ವಿದ್ಯಾರ್ಥಿಗಳ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಪೂಜ್ಯ ಮನೀಪ್ರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಸಾನ್ನಿಧ್ಯ ಹಾಗೂ ಪೂಜ್ಯ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗಳು ಜಗದ್ಗುರು ಅನ್ನದಾನೇಶ್ವರ ಮಠ ಇವರ ನೇತೃತ್ವದಲ್ಲಿ ಎಸ್ವಿ ಸಂಕನೂರು ಮಾತನಾಡಿ ನಾನು ಅತಿಥಿಯಾಗಿ ಬಂದಿಲ್ಲ ಏನು ಅರಸನಾಳ ಗುರುಗಳ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿದೆ ಎಂದರು. ನಾನು ಪೂಜ್ಯರ ನೋಡಿ ನನಗೆ ನೆನಪಿರುವ ಹಾಗೆ ಮುಂಡ್ರಿಗೆ ಒಳಗೆ ಯಾವುದೋ ಹೈ ಸ್ಕೂಲ್ ಇರಲಾರದಾಗ ಯಾವುದೋ ಪಿಯು ಕಾಲೇಜ್ ಇರಲಾರದಾಗ ಯಾವುದೋ ಡಿಗ್ರಿ ಕಾಲೇಜ್ ಇರಲಾರದಾಗ ಪೂಜ್ಯರು ನೋಡಿ ನಂಜುಂಡಪ್ಪ ವರದಿ ಪ್ರಕಾರ ಮುಂಡ್ರಿಗೆ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಂತ ಇದು ಜಾಗ ಇದು. ಆರ್ಥಿಕವಾಗಿ ಸುಧಾರಿಸಬೇಕು ಶೈಕ್ಷಣಿಕವಾಗಿ ಸುಧಾರಿಸಬೇಕು ಸಾಮಾಜಿಕವಾಗಿ ಸುಧಾರಿಸಬೇಕಂದ್ರೆ ಅದಕ್ಕೆ ಏಕೈಕ ಮಾರ್ಗ ಅಂದ್ರೆ ಶಿಕ್ಷಣ ಕೊಡೋದು. ಸೊ ಅಂತ ಕಾಲದೊಳಗೆ ಪರಮ ಪೂಜ್ಯರು ಈ ಭಾಗದೊಳಗೆ ಹೈಸ್ಕೂಲ್ ಇರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇವತ್ತು ಮಾಡಾಗಿದ್ದಾವ್. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನಾ ಬಿ ಇ ಒಂದು ಕೇಳಿದೆ ಇವತ್ತು ಬರ್ತಕ್ಕಂಥ ಸಂದರ್ಭದೊಳಗೆ ಇವತ್ತು ಮುಂಡ್ರಿಗೆಯೊಳಗೆ 35 ಹೈಸ್ಕೂಲ್ ಆಗ್ಯಾವ ಗೌರ್ಮೆಂಟು 8-8, 1-8 ಪಿ ಯು ಕಾಲೇಜು ಇವತ್ತು 12 ಪಿ ಯು ಕಾಲೇಜ್ ಆಗ್ಯಾವ. ಅವಾಗ ಏನೂ ಇರಲಿಲ್ಲ ಒಂದೂ ಇರಲಿಲ್ಲ. ನಾನು ಹೇಳೋದಿಷ್ಟೇ ಪೂಜ್ಯರು ಭಾಳಷ್ಟು ಪರಿಶ್ರಮ ಪಟ್ಟು ಕಷ್ಟಪಟ್ಟು ಹೈಸ್ಕೂಲ್ ಇರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜು ಇಲ್ಲಿ ಕಟ್ಟಿದ್ದಾರೆ. ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಇದ್ರ ಹೆಸರು ಇನ್ನೂ ಜಿಲ್ಲಾ ಮಟ್ಟದೊಳಗೆ ರಾಜ್ಯ ಮಟ್ಟದೊಳಗೆ ಇದ್ರ ಹೆಸರು ಬರಬೇಕು. ನೋಡಿ ಯಾವುದೇ ಒಂದು ಸಂಸ್ಥೆಗೆ ಹೆಸರು ಬರಬೇಕಾದ್ರೆ ಆ ಶಾಲೆ. ನಂತರ ನಾಡೋಜ ಮಹಾಸ್ವಾಮೀಜಿಗಳು ಮಾತನಾಡಿ ವಿಜ್ಞಾನ ವಿಭಾಗದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಇವಾಗ ವಿಜ್ಞಾನ ಪರಿಷತ್ತಿನಲ್ಲಿ ಕೂಡ ಸದಸ್ಯರಾಗಿ ರಾಜ್ಯ ಮುಂದಿರುವುದು ಕೂಡ ಒಂದು ವಿಶೇಷ. ಈ ರೀತಿಯಾಗಿ ಇವತ್ತಿನ ಬಹುಮಾನದಲ್ಲಿ ಈ ಯಾವ ಪದವಿ ಪೂರ್ವ ಮಹಾವಿದ್ಯಾಲಯ ಸುಮಾರು 1971-72 ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಅಧಿಕಾರ ಆಗಿ 69 ಅಧಿಕಾರ ಆಗಿ 75 ಶಿವಳಮ್ಮ ಆದೇಶ ಸರ್ಕಾರ 2000 ರೂಪಾಯಿಗಳನ್ನು ತುಂಬಿದರೆ ಪದವಿ ಪೂರ್ವ ಕಾಲೇಜಿಗೆ ಒಂದು ಆದೇಶವನ್ನು ಕೊಡ್ತಾರೆ ಅನ್ನುವಂಥ ಬಂದರೆ 2000 ರೂಪಾಯಿಗಳನ್ನು ಕೂಡ ತುಂಬಲು ನಮ್ಮ ವಿದ್ಯಾಸಮಿತಿಯಲ್ಲಿ ಹಣ ಇರಲಿಲ್ಲ. 2000 ರೂಪಾಯಿಗಳನ್ನು ಕೂಡ ತುಂಬಿದೆ. ಇಂಥ ಒಂದು ಈ ವಿದ್ಯಾಸಮಿತಿ ಅವಾಗೂ ಕೂಡ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾನ ಬಂದಿದೆ. ಅದು ಕೂಡ ಅವಾಗ ಬೇರೆಯವರಿಂದ 2000 ರೂಪಾಯಿ ಕಡ ತಂದು ಅದಕ್ಕೆ ಅರ್ಜಿ ಹಾಕಿ ಅದು ಬರುವ ಸಲ ಪರ್ಮಿಷನ್ ಸಿಕ್ಕು. ಆ ರೀತಿಯೊಳಗೆ ಅದು ಮುಂದುವರಿದು ಆ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಆಮೇಲೆ ವಿಜ್ಞಾನ ವಿಭಾಗಕ್ಕೆ ಬಹಳ ಒಂದು ವಿಶೇಷವಾದಂತಹ ಸ್ಥಾನ ಇದೆ. ಅದಕ್ಕೆ ವಿಜ್ಞಾನ ವಿಭಾಗವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ವಿಚಾರ ಮಾಡಿ ಬಿಟ್ಟು ಮಾತಾಡುವವರು ಭಾಳ ಜನ, ಆದರೆ ಯಾರೂ ಕೂಡ ಕ್ರಿಯಾಶೀಲರಾಗಿ ನಮ್ಮ ಅಂಚನಾಳವರಂಗ ಇವತ್ತು ಬೇರೆ ಇವರ ಕೆಲಸ ಮಾಡುವಂಥವರು ಭಾಳ ಕಡಿಮೆ. ಇವಾಗ ಅದು ಕೂಡ ಇದು ಮಾಡಿದರು ವಿಜ್ಞಾನ ವಿಭಾಗ ಸುಮಾರು 1978-1979 ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಅವಾಗಲೂ ಕೂಡ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳು ಒಳಗೆ ಬರ್ತಿರಲಿ ಅದನ್ನು ನಮ್ಮ ವಿಜ್ಞಾನ ವಿಭಾಗದ ಶಿಕ್ಷಕರು ಕೂಡ ಬಹಳ ಪ್ರಯತ್ನ ಮಾಡಿ ಅವರಿಗೆ ಮನವೊಲಿಸಿ ಒಳ್ಳೆಯ ಶಿಕ್ಷಣ ಕೊಡುವಂಥ ಒಂದು ಆದೇಶ. ಆ ಸಂದರ್ಭದಾಗ ಇನ್ನೊಂದು ಆದೇಶ ಬಂದು ಯಾವ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ 50,000 ರೂಪಾಯಿಗಳನ್ನು ಠೇವಣಿ ಇಡಬೇಕು ತುಂಬಬೇಕು ಅಂತ. ಅಂಥ ಸಂದರ್ಭದಲ್ಲಿ ನಮ್ಮ ಏನು ಇವರು ಹೆಗ್ಗಾಳರಿಗೆ ಕೊಟ್ಟಂಥ ಸಿನಿಮಾಟ್ ಹಾಕಿದ್ದು ಅದರ ಮೊದಲ ಜಾಗ ಗುಡಿಸಲ ಗುಂಡ ಅವೆಲ್ಲ ಇರೋರಿಗೆ ಕೇವಲ 2,000 ರೂಪಾಯಿ ಕೊಟ್ಟು ಜಾಗ ಕೊಟ್ಟು 50,000 ರೂಪಾಯಿಗಳನ್ನು ಯಾವ ಪದವಿ ಪೂರ್ವ ಮಹಾವಿದ್ಯಾಲಯದ ಠೇವಣಿಗಾಗಿ ಹಣ ಕೊಟ್ಟದ್ದು ಇವರು ನೆನೆಸ್ಕೋಬೇಕು. ಯಾಕಂದರೆ ಅದರಿಂದ ಯಾವ್ಯಾವ ರೂಪದೊಳಗೆ ಇವತ್ತು ಶಿಕ್ಷಣಕ್ಕಾಗಿ ಸೇವೆ ಸಲ್ಲಿಸ್ತು ಅನ್ನುವಂಥದ್ದು ಹಿಂದಿನ ಗುರುಗಳು ಕೂಡ ನಾಕಾರು ಊರುಗಳ ಜಮೀನನ್ನು ಮಾರಿ ಅವರು ಅವಾಗ 35,000 ರೂಪಾಯಿ ಬೋರ್ಡಿಂಗ್ 15-20,000 ರೂಪಾಯಿ ಬಂದ್ಬಿಡ್ಬೇಕಾದ್ರೆ ಅವರು ಅಜ್ಜವ್ರ ಹಿಂದಿನ ಗುರುಗಳು ದಾನ ಮಾಡಿದರೆ ನಾವು ಕೂಡ ಅಂಥ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತೀವಿ. ಇವತ್ತು ಶಿಕ್ಷಣ ಸಂಸ್ಥೆ ಯಾವುದೇ ರೂಪದೊಳಗೆ
ಬೆಳೀತಾ ಬಂದು ಆದರೆ ಇದಕ್ಕೆ ನಮ್ಮ ಹಿರಿಯರು ಇನ್ನೂ ಹೆಚ್ಚಿನ ಒಂದು ಗಮನ ಕೊಟ್ಟಿದ್ರೆ ಅವರ ಬೆಂಬಲ ಇದ್ದಿದ್ರೆ ಸಂಸ್ಥೆ ಇನ್ನೂ ಸಾಕಷ್ಟು ಬೆಳೆಯಬಹುದಿತ್ತು. ಆದರೂ ಕೂಡ ಅನೇಕ ಊರುಗಳ 4-5 ಜಿಲ್ಲೆಗಳಲ್ಲಿ ಯಾವ ವಿದ್ಯಾ ಸಂಸ್ಥೆ ಬೆಳೆದು ಅದು ಇವತ್ತು ಒಳ್ಳೆಯ ರೀತಿಯ ಕೆಲಸ ಮಾಡ್ತಾ ಬಂದಿದೆ. ಇವತ್ತು ಅನುದಾನ ಇಲ್ಲದೇ ಇದ್ದರೂ ಕೂಡ ಅಂಥವರಿಗೆ ಪಗಾರ ಕೊಡುವಂಥ ನನ್ನ ನೆಲೆಸಿನ ಯಾವುದೇ ರೀತಿಯೊಳಗೆ ಸಾಧ್ಯವಾದಷ್ಟು ಪ್ರಯತ್ನ ಕೊಡ್ತಾ ಬಂದು ಯಾವ ಸಂಸ್ಥೆ ನಡೆದಿದೆ ಅಂತಹ ಒಂದು ರೀತಿಯೊಳಗೆ ಮತ್ತು ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆ ಬೇಕು ಅಂತ ಹೇಳಿದಾಗ 1981 ಅವಾಗ ಬಲ್ಲಾಳ ಅಂತ ಹೇಳಿ ಸಿಂಡಿಕೇಟ್ ಮ್ಯಾನೇಜರ್ ಅವರು ಹೆಚ್ಚು ಪ್ರಯತ್ನ ಅವರ ಆಸಕ್ತಿ ಅದರ ಜೊತೆಗೆ ನಮ್ಮ ಡಾಕ್ಟರ್ ಬಿ ಎಸ್ ಪೇಟೆಯವರು ಅದನ್ನು ಕೂತ್ಕೊಂಡು ಅದಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಮಠದಲ್ಲಿ ಅದಕ್ಕೆ ಗೋಲಿಗಳ ವ್ಯವಸ್ಥೆ ಮಾಡ್ತಾ ಬಂದ್ರೆ ಅದು ನಡೀತು. ಹಾಗೆ ಆ ರೀತಿಯೊಳಗೆ ಆ ಶಾಲೆಯನ್ನು ಕೂಡ ಅನೇಕ ಕೆಲಸ ಮಾಡ್ತಾ ಬಂದಿದ್ದಾರೆ. ನಮ್ಮ ಹಿರಿಯ ಡಾಕ್ಟರು ವಿರೂಪುರ ಮಾತು ಹೇಳಿದ್ರು ಏನು ಅಂತಂದರೆ ಅಲ್ಲಿ ಸೇವೆ ಸಲ್ಲಿಸಿದಂಥ ಸಾಹುಕಾರ ಏನು ಅಂತ ಅವರು ಮೊನ್ನೆ ನಿವೃತ್ತಿ ಆದಾಗ ಅವರಿಗೆ ಈಗಾಗಲೇ ನಾವು ಸಂತೋಷ ಪ್ರಸ್ತಾಪ ಮಾಡಿದ್ರು. 2006 ಯಾರು ಅನುದಾನಕ್ಕೆ ಒಳಪಟ್ಟು ಅವರಿಗೆ ಏನು ನಿವೃತ್ತಿ ಯಾವ ಲಾಭವೂ ಕೂಡ ಇಲ್ಲ ಅನ್ನುವಂಥದ್ದು ಹಾಗೆ ಅವರಿಗೆ ಏನು ಇಲ್ಲ ಅನ್ನುವಂಥದ್ದನ್ನು ಗಮನಿಸಿದಾಗ ನೋಡಿ ಅವಾಗ ನಾವು ಹೇಳಿದ್ರು ಅಂತಂದರೆ ಸುಮಾರು 50,000 ರೂಪಾಯಿ ಕೂಡ ಅವ್ರಿಗೆ ಕೈಗಳು ಕಲ್ತಂತ ಏನು ಹಳೆ ವಿದ್ಯಾರ್ಥಿಗಳು ಒಂದು 1,000 ಆಗಲಿ 500 ರೂಪಾಯಿ ಅದನ್ನು ಒಂದು ರೀತಿಯೊಳಗೆ ಒಂದು 50,000 ರೂಪಾಯಿ ಕೂಡಿಸಿ ಅಧ್ಯಕ್ಷತೆ ಕೆವಿ ಹಂಚಿನಾಳ್ ಕಾರ್ಯಾಧ್ಯಕ್ಷರು ಕಾಲೇಜು ಸ್ಥಾನಿಕ ಮೇಲ್ವಿಚಾರಕ ಕಮಿಟಿ ಆರ್ಆರ್ ಹೆಗ್ಗಡಾಳ್ ಕಾರ್ಯದರ್ಶಿಗಳು ಎಚ್ಎಸ್ ರಾಜೂರ್ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗದಗ ಬಿಜಿ ಜವಳಿ ಸದಸ್ಯರು ರಾಜ್ಯ ಯೋಜನಾ ಆಯೋಗ ಕರ್ನಾಟಕ ಸರ್ಕಾರ ಬೆಂಗಳೂರು ಎಸ್ಬಿ ಹಿರೇಮಠ ಎಎಂ ಮೇಟಿ ಅಂಧಪ್ಪ ಗೋಡಿ ಬಸವರಾಜ ಬನ್ನಿಕೊಪ್ಪ ಕುಮಾರಸ್ವಾಮಿ ಹಿರೇಮಠ ಭೀಮ್ ಸಿಂಗ್ ರಾಠೋಡ್ ಅನೇಕ ಗಣ್ಯ ಮಹನೀಯರು ಉಪಸ್ಥಿತರಿದ್ದರು. ಉಚ್ಚಪತಿಗಿರಿ ಎಸ್9 ಟಿವಿ ಮುಂಡರ್ಕಿ.